ಸೊ ಇನ್ನು ನ್ಯಾಯಾಧೀಶರ ಎದುರು ಯುವತಿ ಹಾಜರು ಓಕೆ ನ್ಯಾಯಾಧೀಶರ ಎದುರು ಯುವತಿಯನ್ನು ಹಾಜರುಪಡಿಸಿದ್ದಾರೆ ಈಗ ಬರ್ತಾ ಇರುವಂತಹ ಮಾಹಿತಿ ಅಜ್ಞಾತ ಸ್ಥಳದಲ್ಲಿ ಯುವತಿ ಹಾಜರ್ ನ್ಯಾಯಾಧೀಶರ ಎದುರು ಯುವತಿಯನ್ನ ಅಜ್ಞಾತ ಸ್ಥಳದಲ್ಲಿ ಹಾಜರುಪಡಿಸಿದ್ದಾರೆ ಅಂದ್ರೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ನಲ್ಲಿ ಅಲ್ಲ ಒಂದನೇ ಎಸಿಎಂಎಂ ಕೋರ್ಟ್ನಲ್ಲೂ ಕೂಡ ಅಲ್ಲ ಬೇರೆ ಯಾವುದೋ ಒಂದು ಜಾಗದಲ್ಲಿ ಯುವತಿಯನ್ನು ಅಜ್ಞಾತ ಸ್ಥಳದಲ್ಲಿ ಹಾಜರುಪಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇದೆ ಓಕೆ ಎಲ್ಲಿ ಅಂತಕ್ಕಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗತಾ ಆಗಬೇಕಾಗಿದೆ ನಮಗೆ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಅಜ್ಞಾತ ಸ್ಥಳದಲ್ಲಿ ಅಜ್ಞಾತ ಸ್ಥಳದಲ್ಲಿ ಯುವತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಕೋರ್ಟ್ನಲ್ಲಿ ಅಲ್ಲ ಓಕೆ ಅದನ್ನೇ ಅವರು ಅವಾಗಿಂದ ರಹಸ್ಯವಾಗಿ ಇಟ್ಕೊಂಡಿದ್ದು ಅದನ್ನೇ ಅವರು ಅವಾಗಿಂದ ರಹಸ್ಯವಾಗಿ ಕೇಳ್ತಾ ಇದ್ದದ್ದು ತಕ ಜಗದೀಶ್ ಅವರು ಕೂಡ ಮಾತನಾಡ್ತಾ ನಾವು ಹಾಜರುಪಡಿಸಿದ್ದೀವಿ ಹಾಜರುಪಡಿಸಿದ್ದೀವಿ ಅಂತ ಹೇಳಿದ್ರೆ ಹೊರತು ಎಲ್ಲಿ ಅಂತ ಹೇಳಲಿಲ್ಲ ಎಲ್ಲಿ ಹಾಜರುಪಡಿಸಿದ್ದೀವಿ ಅಂತ ಹೇಳಿಲ್ಲ ನಮಗೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಬೇರೊಂದು ಸ್ಥಳದಲ್ಲಿ ಅಜ್ಞಾತ ಸ್ಥಳದಲ್ಲಿ ಯುವತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ನ್ಯಾ ಈಗ ಯುವತಿ ಹಾಗಾದರೆ ಈಗಾಗಲೇ ಅವರು ಸ್ಟೇಟ್ಮೆಂಟನ್ನು ಕೊಡಬಹುದು ಕೊಡ್ತಿರಬಹುದು ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಎಕ್ಸಾಕ್ಟಾಗಿ ಎಲ್ಲಿ ಅಂತಕ್ಕಂಥದ್ದು ಇನ್ನೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ ಯಾಕೆಂದರೆ ತುಂಬ ರಹಸ್ಯವಾಗಿ ವಿಚಾರಣೆ ನಡೀಬೇಕು ಯುವತಿಯನ್ನು ಅತ್ಯಂತ ಭದ್ರತೆಯಲ್ಲಿ ಕರ್ಕೊಂಡು ಬರಬೇಕು ಸೊ ಯುವತಿಯನ್ನು ಅತ್ಯಂತ ಭದ್ರತೆಯಲ್ಲಿ ಕರ್ಕೊಂಡು ಹೋಗಬೇಕು ಆ ಇಡೀ ಭದ್ರತೆಯ ಉಸ್ತುವಾರಿಯನ್ನು ಎಸ್ ಐ ಟಿ ಅವರು ವಹಿಸಿರ್ತಾರೆ ಸೊ ಈ ಎಲ್ಲ ಕಾರಣಗಳಿಂದ ಗೌಪ್ಯ ಸ್ಥಳದಲ್ಲಿ ಯುವತಿಯನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಹೇಳಿಕೆಯನ್ನು ಪಡೆಯಲಾಗ್ತಾ ಇದೆ ಬಹಳ ಸುಲಭ ಬಹಳ ಇದಾಗಿ ಹೇಳಿದರು ಅವರು ಮತ್ತೊಬ್ಬ ವಕೀಲರಾಗಿರ್ತಕ್ಕಂಥವರು ಮಾತನಾಡ್ತಾ ಹೇಳ್ತಾ ಇದ್ದರು ಶಿವರಾಜ್ ಅವರು ಇಲ್ಲಿ ಯಾವ ಸಿದ್ಧತೆಯೂ ಇಲ್ಲ ಸರ್ ನಾನು ಇಲ್ಲೇ ಕೂತಿದ್ದೀನಿ ಕೋರ್ಟ್ ಹಾಲ್ನಲ್ಲೇ ಕೂತಿದ್ದೀನಿ ಬೇರೆ ಬೇರೆ ಪ್ರಕರಣಗಳ ವಿಚಾರಣೆ ನಡೀತಾ ಇದೆ ಅದನ್ನು ಬಿಟ್ಟರೆ ಈ ಯುವತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೂ ಇಲ್ಲ ಇಲ್ಲಿ ಬೆಳಗ್ಗೆ ಬಂದಿದ್ದರು ಆದರೆ ಎಲ್ಲ ಹೊಟ್ಟೋದ್ರು ಇಲ್ಲಿ ಯಾರೂ ಇಲ್ಲ ಅಂತ ಅಲ್ಲಿಗೆ ಮುಗೀತು ಅಲ್ಲಿ ಇಲ್ಲ ಸೊ ಈಗ ಬೇರೊಂದು ಜಾಗದಲ್ಲಿ ಯುವತಿಯನ್ನು ಹಾಜರುಪಡಿಸಿ ಹೇಳಿಕೆಯನ್ನು ಪಡಿತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಅಜ್ಞಾತ ಸ್ಥಳದಲ್ಲಿ ಯಾಕೆಂದರೆ ಅದರ ಅಗತ್ಯ ಕೂಡ ಇರೋದರಿಂದ ತುಂಬ ರಹಸ್ಯವಾಗಿ ಗೌಪ್ಯವಾಗಿ ವಿಚಾರಣೆ ಮಾಡಬೇಕಾಗಿರೋದ್ರಿಂದ ಆ ಕೆಲಸಗಳು ಈಗ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯವಾಗ್ತಾ ಇದೆ ಗೌಪ್ಯ ಸ್ಥಳದಲ್ಲಿ ಯುವತಿಯ ವಿಚಾರಣೆ ನಡೀತಾ ಇದೆ ಯುವತಿ ತನ್ನ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದಂತಹ ಒಂದು ಪ್ರಕರಣ ಮೊದಲಿಗೆ ಪೊಲೀಸ್ ಕೋರ್ಟ್ ಮೊರೆ ಹೋಗ್ತಾರೆ ಜಗದೀಶ್ ಅವರು ನಮಗೆ ಒನ್ ಸಿಕ್ಸ್ಟಿ ಫೋರ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಸ್ಟೇಟ್ಮೆಂಟ್ ಮಾಡೋದಕ್ಕೆ ತಾವು ಪರ್ಮಿಷನ್ ಕೊಡಬೇಕು ಅಂತ ಅದರ ಪ್ರಕಾರನೇ ಪರ್ಮಿಷನನ್ನು ಕೊಡುತ್ತೆ ಕೋರ್ಟು ಅದಾದ ನಂತರ ಎಲ್ಲಿ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಎಲ್ಲವನ್ನು ರಹಸ್ಯವಾಗಿಯೇ ಕಾಪಾಡಿಕೊಳ್ಳಲಾಗಿತ್ತು ಈವನ್ ಜಗದೀಶ್ ಅಂಡ್ ಟೀಮ್ ಅವರು ಕೂಡ ಅತ್ಯಂತ ರಹಸ್ಯವಾಗಿ ಇದನ್ನು ಮೈಂಟೈನ್ ಮಾಡಿದರು ಎಲ್ಲಿಗೆ ಹಾಜರುಪಡಿಸಿದ್ದೀವಿ ಏನು ಎತ್ತ ಅವರು ಕೂಡ ಹೇಳಿರಲಿಲ್ಲ ಅದಾದ ನಂತರ ಕೋರ್ಟ್ ಕಡೆಯಿಂದನೂ ಕೂಡ ಯಾವ ಮಾಹಿತಿ ಬಂದಿರಲಿಲ್ಲ ಆದರೆ ಈಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಗೌಪ್ಯ ಸ್ಥಳದಲ್ಲಿ ಯುವತಿಯ ಹೇಳಿಕೆಯನ್ನು ಪಡೆಯಲಾಗುತ್ತಿದೆ ಅಂತಕ್ಕಂಥದ್ದು ಸದ್ಯಕ್ಕೆ ಸಿಕ್ಕಿರ್ತಕ್ಕಂತಹ ಮಾಹಿತಿ ಅದು ಎಷ್ಟೊತ್ತು ಬೇಕಾದರೂ ಆಗ್ಬೋದು ನಾನು ಆಗಲೇ ಹೇಳ್ತಾ ಇದ್ದೆ ಅದಕ್ಕೆ ಯಾವುದೇ ಟೈಮ್ ಬಾಂಡಿಂಗ್ ಅಂತಕ್ಕಂಥದ್ದು ಇಲ್ಲ ಎಷ್ಟೊತ್ತು ಬೇಕಾದರೂ ಆಕೆ ಹೇಳಿಕೆಯನ್ನು ಕೊಡಬಹುದು ಸೊ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗಳು ನಡೀತಾ ಇದೆ ಕೇವಲ ನ್ಯಾಯಾಧೀಶರು ಯುವತಿ ಮತ್ತು ಟೈಪಿಸ್ಟ್ ಮಾತ್ರ ಮೂರೇ ಮೂರು ಜನ ಮಾತ್ರ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ನಲ್ಲಿ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿರ್ತಾರೆ ಬಹುತೇಕ ಇಷ್ಟೊತ್ತಿಗೆ ಅಥವಾ ಈಗಷ್ಟೇ ಶುರು ಮಾಡಿರ್ತಾರೆ ಯಾಕೆಂದರೆ ಮೂರುವರೆ ಅಂತ ಏನೋ ಟೈಮ್ ಕೊಟ್ಟಿದ್ರು ಅಂತ ಜಗದೀಶ್ ಹೇಳಿದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆ ಈಗ ನಂದಿನಿಯಿಂದ ಪಡ್ಕೊಂಡ ನಂದಿನಿ ಈಗ ಎಲ್ಲಿ ಹೇಗೆ ಏನು ವಿಚಾರಣೆ ಎಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ ಹೇಗೆ ಅರವಿಂದ್ ಯಾವುದೇ ಸಿನಿಮಾಗೂ ಖಂಡಿತ ಇದು ಕಡಿಮೆ ಅಲ್ಲ ಬೆಂಗಳೂರಿನಲ್ಲಿ ಇವತ್ತು ಯುವತಿ ಸಿಡಿ ಯುವತಿಯ ಪ್ರೊಡ್ಯೂಸ್ ಯಾವ್ದಿತ್ತು ಅದೆಲ್ಲ ಸಿನಿಮಾ ಮಾದರಿಯಲ್ಲೇ ಇತ್ತು ವಕೀಲರ ತಂಡ ಇವತ್ತು ಕೋರ್ಟ್ ಆವರಣದಲ್ಲಿ ವಿಚಾರಣೆ ನಡೆಯುತ್ತೆ ಹೇಳಿಕೆ ಕೊಡಿಸ್ತೀವಿ ಅಂತ ಹೇಳಿದ್ರು ಆದ್ರೆ ನೇರವಾಗಿ ಜಸ್ಮಾದೇವಿ ಭವನ ಅಂದ್ರೆ ಕಾಂಗ್ರೆಸ್ ಕಚೇರಿಯ ಸಮೀಪದಲ್ಲಿರುವಂತಹ ರಸ್ತೆಯಲ್ಲಿ ಖಾಸಗಿ ಭವನದಲ್ಲಿ ಇವತ್ತು ಆಕೆಯನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನುವಂತಹ ಲೆಕ್ಕಾಚಾರ ಸಿಗ್ತದೆ ಇದಕ್ಕೆ ಸಾಕ್ಷಿಯಾಗಿ ಪೊಲೀಸರು ನೂರಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡ್ತಿರೋದನ್ನ ನೀವು ನೋಡ್ತಿರ್ಬಹುದು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಬೆಳಗ್ಗಿನ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಹ್ಯಾಂಡ್ ಓವರ್ ಮಾಡಿದೀವಿ ಅನ್ನುವಂತಹ ವಕೀಲರ ಮಾತನ್ನ ಕೇಳಿದ್ರಿ ವಕೀಲರ ತಂಡ ನೇರವಾಗಿ ಆರ್ಟಿ ನಗರ ಕನಿಂಗ್ಯಂ ರೋಡ್ ಬೇರೆ ಬೇರೆ ರಸ್ತೆಗಳ ಮೂಲಕ ಹೋಗಿ ತದನಂತರ ಇವಾಗ ನೇರವಾಗಿ ಜಸ್ಮಾದೇವಿಯನ್ನು ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲು ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ಸಹ ಇದೆ ಈಗಾಗಲೇ ಪೊಲೀಸರ ಕಟ್ಟುನಿಟ್ಟಿನ ಭದ್ರತೆ ಸಹ ಇದೆ ಭದ್ರತೆಯ ಪ್ರಕರಣವನ್ನ ನೀವು ಗಮನಿಸೋದಾದ್ರೆ ಕೋರ್ಟ್ ಆಭರಣ ಅಂತ ಹೇಳಿ ಕಂಪ್ಲೀಟ್ಲಿ ವಕೀಲರ ವಕೀಲರು ತಮ್ಮ ಕಕ್ಷಿದಾರರ ಸುರಕ್ಷತೆಗಾಗಿ ಮಿಸ್ಗೇಡ್ ಮಾಡಿದ್ರು ತದನಂತರ ಈಗ ನೇರವಾಗಿ ಜಸ್ಮಾದೇವಿ ಭವನಕ್ಕೆ ಆಗಮಿಸಿದ್ದಾರೆ ಅರವನ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ನಂದಿನಿ ಸೊ ಈಗ ಜಸ್ಮಾದೇವಿ ಭವನ ಅಂತ ಏನಿದೆ ಕನಿಗ್ಯಾಮ್ ರೋಡ್ ನಲ್ಲಿ ಆ ಕನಿಂಗಾಯಂ ರೋಡ್ನಲ್ಲಿರ್ತಕ್ಕಂಥ ಜಸ್ಮಾದೇವಿ ಭವನದಲ್ಲಿ ಇವತ್ತು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅದೆಲ್ಲ ಕೋರ್ಟ್ನ ಡಿಸ್ಕ್ರಿಷನ್ಗೆ ಬಿಟ್ಟಂತಹ ವಿಚಾರ ಕೋರ್ಟ್ನ ವಿವೇಚನೆಗೆ ಬಿಟ್ಟಂತಹ ವಿಚಾರ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ವಿಚಾರಣೆಯನ್ನು ಅದರ ಪ್ರಕಾರ ನಡೀತಾ ಇದೆ